ஸ்ரீ கணபதி சாரதா குருப்போ நம. குரு பிரம்மா குருர் விஷ்ணு குரு தேவோ மகேஸ்வர குரு சாட்சாத் பரபிரம்மா தஸ்மை ஸ்ரீ குரவே நம. ஸ்ரோத்ருக்களே, சுவாமி ஸ்ரீ பிரம்மச்சைதன்ய சத்குரு கோந்தாவலேக்கர் மகாராஜ் இவர பிரவச்சனகள கன்னட பாஷாந்தரக்கே ஸ்வாகத. இந்தின விஷய, தியாகவு யஜ்ஞத நிஜவாத மர்மவாகிருத்ததே. ಸದಾಚರಣೆಯಿಂದ ಇರುವ ಮನುಷ್ಯನಿಗೆ ಹೆಚ್ಚು ಕಡಿಮೆ ಬರುತ್ತದೆ. ಏಕೆಂದರೆ ನಿಜವಾದ ಸಮಾಧಾನದಿಂದ ಹೊಟ್ಟೆ ತುಂಬಿತೆಂದರೆ ಅನ್ನವು ಕಡಿಮೆ ಹತ್ತುತ್ತದೆ. ನಾನು ಅದನ್ನು ಮೇಲಿಂದ ಮೇಲೆ ಹೇಳುತ್ತೇನೆ. ಏಕೆಂದರೆ ಸದಾಚಾರದ ನೀತಿ, ಧರ್ಮದ ಆಚರಣೆಯು ಪರಮಾರ್ಥವೆಂಬ ಕಟ್ಟಡದ ತಳಹದಿಯಾಗಿರುತ್ತದೆ. ಈ ತಳಹದಿಯು ಭದ್ರವಾಗಿರದಿದ್ದರೆ ಅದರ ಮೇಲಿನ ಕಟ್ಟಡವು ಹೆಚ್ಚು ದಿವಸ ಉಳಿಯಲಾರದು. ಅದರಂತೆ ನೀತಿಯನ್ನು ಪಾಲಿಸದಿದ್ದರೆ ಮುಂದಿನ ಕರ್ಮದ ಉಪಯೋಗವು ಸರಿಯಾಗಿ ಆಗುವುದಿಲ್ಲ. ಪರಸ್ತ್ರೀಯನ್ನು ಮಾತೆಯಂತೆ ತಿಳಿಯಿರಿ. ಪರದ್ರವ್ಯದ ಅಭಿಲಾಷೆ ಹೊಂದಬೇಡಿರಿ. ಹಾಗೂ ಪರ ನಿಂದೆಯನ್ನು ವಿಷ್ಠೆಯೆಂದು ತಿಳಿದು ತ್ಯಾಗ ಮಾಡಿರಿ. ಈ ಮೂರು ವಿಷಯಗಳನ್ನು ದಕ್ಷತೆಯಿಂದ ಪಾಲಿಸಿರಿ. ಪರಮಾರ್ಥ ಭವನವು ಈ ಮೂರು ವಿಷಯಗಳ ಮೇಲೆ ನಿಲ್ಲುವುದಾಗಿರುತ್ತದೆ. ಕೇವಲ ತಳಪಾಯ ಕಟ್ಟುವುದರಿಂದಲೇ ಮನೆಯಲ್ಲಿ ಇರಲು ಬರುವುದಿಲ್ಲ. ಅಲ್ಲದೆ ತಳಹದಿಯ ಹೊರತಾಗಿ ಕಟ್ಟಡವು ನಿಲ್ಲುವುದೂ ಇಲ್ಲ. ರಾಮನು ಕರ್ತ ಎಂಬ ಭಾವನೆಯನ್ನಿಟ್ಟು ನಾಮದಲ್ಲಿ ಇರುವುದೆಂದರೆ ಪರಮಾರ್ಥರೂಪಿ ಭವನದಲ್ಲಿ ಆನಂದದಿಂದ ಇರುವುದೇ ಆಗಿರುತ್ತದೆ. ವ್ಯಾವಹಾರಿಕ ಪ್ರತಿಷ್ಠೆಯನ್ನು ಬದಿಗೆ ಸರಿಸಿ ಭಗವಂತನಿಗೆ ಅನನ್ಯ ಭಾವದಿಂದ ಶರಣು ಹೋಗಬೇಕು. ಭಗವಂತನಿಗೆ ಶರಣು ಹೋಗುವಾಗ ಎಲ್ಲವನ್ನೂ ಮರೆತು ಬಿಡಬೇಕು. ಉದಾಹರಣೆಗೆ, ಒಬ್ಬ ಮನುಷ್ಯನು ನಾಟಕದಲ್ಲಿ ರಾಜನ ಪಾತ್ರ ಮಾಡುತ್ತಿದ್ದನು. ಅವನು ಮನೆಗೆ ಬಂದ ಮೇಲೆಯೂ ಕೂಡ ರಾಜನಂತೆಯೇ ವರ್ತಿಸತೊಡಗಿದರೆ ಅವನ ಎಲ್ಲ ವ್ಯವಹಾರವೂ ಕೆಟ್ಟು ಹೋಗುತ್ತದೆ. ಭಗವಂತನಿಗೆ ಶರಣು ಹೋಗುವಾಗ ನಾನು ದೊಡ್ಡ ಭಕ್ತನು, ವಿದ್ವಾಂಸನು, ಧನಾಢ್ಯನು ಎಂಬ ಮುಂತಾದ ಅಭಿಮಾನವನ್ನು ಬಿಟ್ಟು ಹೋಗಬೇಕು. ಕರ್ಮದ ಫಲಗಳು ನಮ್ಮ ಅಧೀನದಲ್ಲಿ ಇರುವುದಿಲ್ಲವೆಂದು ಅದರ ಬಗ್ಗೆ ಚಿಂತೆ ಮಾಡಬಾರದು. ಇದು ತಿಳಿದರೂ ಚಿಂತೆ ಮಾಡದಿರುವುದು ನಮ್ಮ ಅಧೀನದಲ್ಲಿ ಇರುವುದಿಲ್ಲವೆಂದು ನಾವು ಚಿಂತೆ ಮಾಡುತ್ತೇವೆ. ಆದ್ದರಿಂದಲೇ ಭಗವಂತನ ನಾಮದಲ್ಲಿ ಇರುವ ಅಭ್ಯಾಸ ಮಾಡಬೇಕು. ಕರ್ಮ ಮಾಡುವುದರಲ್ಲಿ ಏನೂ ವಿಶೇಷವಿಲ್ಲ. ನಮಗೆ ಕರ್ಮ ಮಾಡದ ಹೊರತು ಸಮಾಧಾನವೇ ಆಗುವುದಿಲ್ಲ. ಕರ್ಮ ಮಾಡಿರಿ ಎಂದು ಗೀತೆಯಲ್ಲಿಯೂ ಹೇಳಿಯೇ ಇರುತ್ತದೆ. ಆದರೆ ಕರ್ಮ ಮಾಡುವುದರಿಂದ ನಮಗೆ ಅಪೇಕ್ಷಿತ ಫಲವು ನಮಗೆ ಸಿಕ್ಕೇ ಸಿಗುತ್ತದೆ ಎಂದೇನೂ ಇಲ್ಲ. ಆದ್ದರಿಂದ ಭಗವಂತನನ್ನು ಸ್ಮರಿಸಿ ಕರ್ಮ ಮಾಡಿರಿ. ಹಾಗೂ ಅದರಿಂದ ಏನು ಫಲ ಪ್ರಾಪ್ತವಾಗುತ್ತದೆ ಎಂಬುದನ್ನು ನೋಡಿರಿ. ಇದೇ ನಿಷ್ಕಾಮ ಕರ್ಮವಾಗಿರುತ್ತದೆ. ಭಗವಂತನ ಇಚ್ಛೆಯಿಂದ ಎಲ್ಲವೂ ನಡೆಯುತ್ತದೆ ಎಂಬ ಭಾವನೆ ಇಟ್ಟುಕೊಂಡು ನಮ್ಮ ಕರ್ತವ್ಯ ಮಾಡುವುದೇ ಗೀತೆಯ ಸಾರವಾಗಿರುತ್ತದೆ. ಯಾರು ತಿಳಿದುಕೊಂಡು ತ್ಯಾಗ ಮಾಡುತ್ತಾರೋ ಅವರಿಗೆ ಲಾಭವಾಗುತ್ತದೆ. ಇಲ್ಲವಾದರೆ ಸನ್ಯಾಸ ಹಾಗೂ ತ್ಯಾಗ ನಮ್ಮ ಹತ್ತಿರವೂ ಇರುತ್ತದೆ. ಭಗವಂತನ ವಿಷಯದಲ್ಲಿ ನಾವು ಸನ್ಯಾಸಿ ವೃತ್ತಿಯನ್ನು ಧಾರಣೆ ಮಾಡಿರುತ್ತೇವೆ. ಹಾಗೂ ನಾವು ನಮ್ಮ ತಂದೆ ತಾಯಿಗಳನ್ನು ಬಿಡುವುದೆಂಬ ತ್ಯಾಗ ಮಾಡುತ್ತೇವೆ. ಇದರಿಂದಾಗುವ ಲಾಭವೇನು? ತ್ಯಾಗವು ಯಜ್ಞದ ನಿಜವಾದ ಮರ್ಮವಾಗಿರುತ್ತದೆ.
ಭಗವಂತನ ಪ್ರಾಪ್ತಿಯಲ್ಲಿ ಅಡ್ಡ ಬರುವುದೆಲ್ಲವನ್ನೂ ಬಿಡುವುದೆಂದರೆ ಯಜ್ಞ ಮಾಡುವುದು. ಈ ಯಜ್ಞದಲ್ಲಿ ವಾಸನೆಗಳ ಆಹುತಿ ಕೊಡಬೇಕು. ಯಾವುದೇ ವಿಷಯದ ಬಗ್ಗೆ ಬೇಕು ಅಥವಾ ಬೇಡ ಅನ್ನಿಸದಿರುವುದೇ ವಾಸನೆಯ ಆಹುತಿ ಕೊಡುವುದರ ಲಕ್ಷಣವಾಗಿರುತ್ತದೆ. ಎಲ್ಲಿ ವಾಸನೆ ಮುಗಿಯುತ್ತದೆಯೋ ಅಲ್ಲಿಯೇ ಭಗವಂತನ ಕೃಪೆಯಾಗುತ್ತದೆ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.